ಮಾಡ್ಯುಲರ್ ಇಟಾಲಿಯನ್ ಕಿಚನ್ ಇಲ್ಲಿದೆ ನೋಡಿ ಗೃಹಿಣಿಯರ ಮನಸೂರೆಗೊಳ್ಳುವ ಅಂದದ ಅಡಿಗೆ ಮನೆ ಎಲ್ರಿಗೂ ಕೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ನಿಮ್ಮ ಅಡುಗೆ ಮನೆಯನ್ನ ಹೀಗೆ ಸಿಂಗರಿಸಿಕೊಳ್ಳಬೇಕೆ ತಡಬೇಕೆ ತಕ್ಷಣ ಸಂಪರ್ಕಿಸಿ ಸಪ್ರೇಮ ಶುಭಕಾಮನೆಗಳೊಂದಿಗೆ ನಿಮ್ಮ ವಿನೋದ್ ನಮ್ಮ ಕೈಚಳಕದಲ್ಲಿ ನಿಮ್ಮ ಅಡುಗೆ ಮನೆಯ ನೋಟವೇ ಬದಲಾಗಲಿದೆ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ ಕೆಎಸ್ ಇಂಟೀರಿಯರ್ ಡಿಸೈನರ್ಸ್ ಪ್ರೊಪ್ರೈಟರ್ ವಿನೋದ್ ಕುಮಾರ್ ಲಕ್ಷ್ಮೀಪುರ ಕ್ರಾಸ್ ವಡೇರಹಳ್ಳಿ ಲೇಔಟ್ ವಿದ್ಯಾರಣ್ಯಪುರ ಬೆಂಗಳೂರು ಮೊಬೈಲ್ ಸಂಖ್ಯೆ 8861483939 ಹಾಗೂ 8971227251 ಜೆಡಿಎಸ್ನ ಪ್ರಭಾವಿ ನಾಯಕ ಮತ್ತು ಗೌಡರ ಕುಟುಂಬದ ಪರಮಾಪ್ತ ಎಂದೇ ಗುರುತಿಸಿಕೊಂಡಿರುವ ಶರವಣ ಅವರನ್ನ ಸಂಪೂರ್ಣ ವಾಣಿ ನ್ಯೂಸ್ ಭೇಟಿ ಮಾಡಿದ ಸಂದರ್ಭ ಅವರು ಪಕ್ಷದ ಭವಿಷ್ಯದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ದೂರ ಇಟ್ಟು ನೋಡಿ ಇಷ್ಟು ದಿನ ನಮಗೆ ನಮ್ಮ ಮೇಲೆ ಎರಡು ರಾಷ್ಟ್ರೀಯ ಪಕ್ಷಗಳು ಕೂಡ ಸವಾರಿ ಮಾಡಿದೆ ಸವಾರಿನೂ ಮಾಡಿದೆ ದಾಳಿನೂ ಮಾಡಿದೆ ನಾವು ಎಲ್ಲ ರೀತಿಯಲ್ಲಿ ಅನುಭವವನ್ನು ಅನುಭವಿಸಿದ್ದೀವಿ ಕಾಂಗ್ರೆಸ್ ಜೊತೆಯಲ್ಲಿ ಸಂಸಾರ ಮಾಡಿದ್ದೀವಿ ಬಿಜೆಪಿ ಜೊತೆಯಲ್ಲಿ ಸಂಸಾರ ಮಾಡಿದ್ದೀವಿ ಎರಡು ಪಕ್ಷಗಳ ದುರಾಡಳಿತವನ್ನು ಕೂಡ ನಾವು ನೋಡಿದ್ದೀವಿ ಇವತ್ತು ನಾವು ಏನು ಅನ್ಕೋತಾ ಇದ್ದೀವಿ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟುವಂಥ ಕೆಲಸ ಮಾಡಬೇಕಂದ್ರೆ ನೆರೆ ರಾಜ್ಯಗಳಲ್ಲಿ ಇರತಕ್ಕಂಥ ತಮಿಳುನಾಡಲ್ಲಿ ಸ್ಟಾಲಿನ್ ಇರ್ಬೋದು ಆಂಧ್ರದಲ್ಲಿ ಜಗನ್ ಇರ್ಬೋದು ತೆಲಂಗಾಣದಲ್ಲಿ ಕೆಸಿಆರ್ ಇರ್ಬೋದು ಹಾಗೆ ವೆಸ್ಟ್ ಬೆಂಗಾಲಲ್ಲಿ ಮಮತಾಜ್ ಇರ್ಬೋದು ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಇರ್ಬೋದು ಈ ಥರ ಪ್ರಾದೇಶಿಕ ಪಕ್ಷಗಳು ಪೂರ್ಣ ಬಹುಮತದಿಂದ ನಮಗೆ ಸಿಂಗಲ್ ಮೆಜಾರಿಟಿ ಕೊಟ್ಟರೆ ನಮ್ಮ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ಯಾವುದೇ ಸಂಶಯ ಬೇಡ ನಾವು ಕೂಡ ಇವತ್ತು ಜನರ ಒಂದು ಸಮಸ್ಯೆಗಳು ಏನು ಅಂತೇಳಿ ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನು ತಕ್ಷಣ ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತೀವಿ ಆಗಲೇ ಮೋದಿಯವರು ಬರೋ ಮುಂಚೆ ಹೇಳಿದ್ರು ಯುವಕರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಬಹುಶಃ 5 ವರ್ಷದಲ್ಲಿ 10 ಕೋಟಿ ಕೊಡ್ತೀವಿ ಅಂತ ಇವತ್ತು ಅವ್ರು ಬಂದು 7 ವರ್ಷ ಆಗಿದೆ ಒಂದು ಜನಕ್ಕೆ ಒಬ್ಬರಿಗಾದ್ರೂ ಕೆಲಸ ಕೊಟ್ಟಿದ್ದಾರಾ ಇವತ್ತು ಮಾತಾಡಿದ್ರೆ ಯುವಕರನ್ನ ಹೋಗಿ ಪಕೋಡ ಮಾರಿ ಅಂತ ಹೇಳ್ತಾರೆ ಪಕೋಡ ಮಾರಕ್ಕೆ ಇವ್ರಿಗೆ ಓಟು ಕೊಡಬೇಕಾ ನಮ್ಮ ರಾಜ್ಯದಲ್ಲಿ 25 ಸಂಸಾರನ ಗೆಲ್ಲಿಸಿ ಕಳಿಸ್ಬೇಕಾ ಇದನ್ನ ಹೇಳಬೇಕಾಗುತ್ತೆ ಇವತ್ತು ಜನ ಈ ಕೊರೋನಾ ಬಂದ ನಂತರ ತತ್ತರಿಸ್ತಾ ಇದ್ದಾರೆ ಆಗಲೇ ನೋಡಿದ್ವಿ ಒಂದು ತಾಯಿ ತನ್ನ ಮಕ್ಕಳನ್ನ ಸೇರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರತಕ್ಕಂಥದ್ದನ್ನು ಕೂಡ ಗಮನಿಸಿದ್ವಿ KSRTC ಡ್ರೈವರ್ ಅವನ ಕೊರೋನಾದಿಂದ ಸೆತ್ತ ಮೇಲೆ ಅವ್ರ ಹೆಂಡತಿಗೆ ಕೆಲಸ ಕೊಡಬೇಕಾಯ್ತು ಅದನ್ನು ಕೊಟ್ಟಿಲ್ಲ ಅವರಿಗೆ ಏನು 30 ಲಕ್ಷ ಸರ್ಕಾರದಿಂದ ಬರಬೇಕಾಯ್ತು ಅದನ್ನು ಕೊಟ್ಟಿಲ್ಲ ಅದು ಕೊಡಬೇಕಾದ್ರೆ 5 ಲಕ್ಷ ರೂಪಾಯಿ ಲಂಚ ಕೊಡಿ ಅಂತ ಅಧಿಕಾರಿಗಳು ಯಾರೋ ಕೇಳಿದ್ರಂತೆ ಇದೆಲ್ಲ ನೊಂದು ಆ ಕುಟುಂಬ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂಥ ಒಂದು ದುರ್ಘಟನೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನೆಲ್ಲವನ್ನು ಕೂಡ ಖಂಡಿಸಿ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಜನ ಓಟ್ ಕೊಡಬೇಕು ಅಂದರೆ ಜನಗಳಿಗೆ ಒಂದು ಸ್ಪಷ್ಟವಾದ ಭರವಸೆಯನ್ನು ನೀವು ಕೊಡಬೇಕು 100 ಕ್ಕೂ 200% ಆಗಲೇ ಹೇಳಿದ್ದೀವಿ ಒಂದು ಬಾರಿ ಪೂರ್ಣ ಬಹುಮತ ಸರ್ಕಾರ ನಮ್ಮ ಪಕ್ಷಕ್ಕೆ ಕೊಡಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ 1994ರಲ್ಲಿ ಏನು ಪೂರ್ಣ ಬಹುಮತ ಕೊಟ್ಟು ಆವತ್ತು ಸನ್ಮಾನ್ಯ ದೇವೇಗೌಡರು ಏನು ರಾಜ್ಯವನ್ನು ಚುಕ್ಕಾಣೆಯನ್ನು ಹಿಡಿದ್ರು ಮುಖ್ಯಮಂತ್ರಿ ಆಗಿದ್ರು ಅದೇ ಇತಿಹಾಸ ಮತ್ತೊಮ್ಮೆ ಮರುಕಳಿಸಬೇಕು ಆ ಒಂದು ಅಧಿಕಾರವನ್ನು ತಾವು ಕೊಟ್ಟರೆ ನಿಜವಾಗಲೂ ಕೂಡ ಜನತಾ ಸರ್ಕಾರ ಅಂತ ನಾವು ಕರಿತೀವಿ ಆ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ನಮ್ಮ ಪಂಚರತ್ನ ಕಾರ್ಯಕ್ರಮವನ್ನು ಎಲ್ಲ ರೀತಿಯಲ್ಲಿ ನಾವು ಕೊಟ್ಟು ಈ ಒಂದು ಅಚ್ಚುಮೆಚ್ಚಿನ ಒಂದು ಮುಖ್ಯಮಂತ್ರಿಯಾಗಿ ಏನು ಅವರು ಹಳ್ಳಿ ವಾಸ್ತವ್ಯ ಇರ್ಬೋದು ಜನತಾ ದರ್ಶನ ಇರ್ಬೋದು ಬೇರೆ ಬೇರೆ ರಾತ್ರಿ ನಿಷೇಧ ಇರ್ಬೋದು ಸಾರಾಯಿ ನಿಷೇಧ ಇರ್ಬೋದು ಈ ಥರ ಅನೇಕ ರೈತರ ಸಾಲ ಮನ್ನಾ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಇನ್ನಷ್ಟು ಈಗೇನು ಪಂಚರತ್ನ ಕಾರ್ಯಕ್ರಮ ಕೊಡಬೇಕಂತ ಹೊರಟಿದ್ದೀವಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ ಜನರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಾ ನಮ್ಮ ಕಾರ್ಯಕರ್ತರು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗ್ತಾ ಇದ್ದಾರೆ ಬಹುಶಃ ಅವರಿಗೆ ಕೇಳುವ ಒಂದು ವರ್ಕ್ಶಾಪ್ ಅನ್ನು ಕೂಡ ಈಗ ನಡೆಸ್ತಾ ಇದ್ದೀವಿ ಅದರಿಂದ ಕಾರ್ಯಕರ್ತರು ಚುನಾವಣೆಯನ್ನು ಯಾವ ಥರ ಎದುರಿಸಬೇಕು ಹಳ್ಳಿ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅವ್ರು ಯಾವ ಥರ ಜನರನ್ನ ಮತದಾರನ ಮುಟ್ಟಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಸ್ಪಷ್ಟ ಒಂದು ಸಂದೇಶವನ್ನು ಈಗ ನಮ್ಮ ನಾಯಕರೆಲ್ಲ ಕೊಟ್ಟಿದ್ದಾರೆ ಅದರಿಂದ ಬಹುಶಃ ನಮಗೆ ಪೂರ್ಣ ವಿಶ್ವಾಸ ಇದೆ ನಾವು 2023 ಚುನಾವಣೆಯಲ್ಲಿ ನಾವು 123 ಸೀಟ್ ಗೆದ್ದು ಕುಮಾರಣ್ಣವನ್ನು ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ನೀವು ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡಲ್ಲ ಅಂತ ನಮಗೆ 100 ಕ್ಕೆ 200% ವಿಶ್ವಾಸ ಇದೆ ಜನರನ್ನ ಇವತ್ತು ಜನ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅದರಿಂದ ಇವತ್ತು ನಾವು ಯಾವುದೇ ರಾಷ್ಟ್ರೀಯ ಪಕ್ಷಗಳ ಜೊತೆಯಲ್ಲಿ ಯಾವುದೇ ಮೈತ್ರಿನೂ ಇಲ್ಲ ಯಾವುದೇ ಒಪ್ಪಂದನೂ ಇಲ್ಲ ನಾವು ಏಕಾಂಗಿ ಹೋರಾಟ ಮಾಡಿ ನಮ್ಮ ಒಂದು ಮ್ಯಾಂಡೇಟ್ರಿ ಏನು ಜನ ಕೊಡ್ತಾರೆ ಪೂರ್ಣ ವಿಶ್ವಾಸ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು